ನೋಡಿ, ನಾನು 17 ಜನಕ್ಕೆ ಅಂತ ಹೇಳಿದ್ದೆ, ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಬಯಸಿದ್ದಾರೆ ಎಲ್ಲರೂ ಸೇರ್ಕೊಂಡು ಅಲ್ಲಂ ವಿಪ್ಪಲ್ ನೇತೃತ್ವದಲ್ಲಿ ಒಂದು ಸಮಿತಿ ಅವ್ರ ಮುಂದೆ ಅರ್ಜಿ ಹಾಕಿ ಅವ್ರ ಎಕ್ಸಾಮಿನ್ ಯಾರು ತಗೋಬೇಕು ಯಾರು ತಗೋಬಾರ್ದು ಯಾಕೆಂದ್ರೆ ನಾಳೆ ಬೆಳಗ್ಗೆ ಕಾಂಪ್ಲಿಕೇಶನ್ಗಳಾಗಬಾರ್ದು. ನಾವು ಯಾರನ್ನೂ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ಕನ್ಸಲ್ಟ್ ಮಾಡಿದೆ, ಜಿಲ್ಲಾ ಕಾಂಗ್ರೆಸ್ ಅವ್ರನ್ನ ಕನ್ಸಲ್ಟ್ ಮಾಡಿದೆ, ಲೋಕಲ್ ಅವ್ರು ಕನ್ಸಲ್ಟ್ ಮಾಡಿದೆ, ಆಮೇಲೆ ಸ್ಟೇಟ್ ಲೆವೆಲ್ ಪ್ರತಿ ಒಂದು ಅಪ್ಲಿಕೇಶನ್ ಕೂಡ ಅವರು ಸ್ಕ್ರೂಟಿನಿ ಮಾಡಿ ನಿನ್ಗೇನ್ ಬೇಕು ನನ್ನ ಕಾಯಿಲೆಲ್ಲ ಬರಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಯಾರಿಗೆ ನಮ್ಮ ಲೀಡರ್ಶಿಪ್ ಬಗ್ಗೆ ನಂಬಿಕೆ ಇದೆ ಫಸ್ಟ್ ಅರ್ಜಿ ಬರಲಿ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಎ ಸ್ಟ್ಯಾಂಡ್. ಒಬ್ಬೊಬ್ಬರದ್ದು ಒಂದೊಂದು ಒಪಿನಿಯನ್ ಇದೆ, ಈಗ ಇವ್ರದ್ದು ಒಂದು ಒಪಿನಿಯನ್ ಇದೆ, ನನ್ನದೊಂದು ಒಪಿನಿಯನ್ ಇದೆ, ಇನ್ನೊಬ್ಬರದ್ದು ನನ್ನ ಒಬ್ಬ ವೈಯಕ್ತಿಕವಾದ ಒಪಿನಿಯನ್ ನಾನು ಹೋಗಿಲ್ಲ. ನೀನು ಅರ್ಜಿ ಹಾಕೋಬಹುದು, ನೀನು ಅರ್ಜಿ ಅಲ್ಲ ಈಗ ಬಿಟ್ಟೋಗಿ ಮಂತ್ರಿ ಆಗಿದಾರಲ್ಲ ಸರ್ ಅವ್ರೇನಾದ್ರೂ ನಮ್ಗೇನ್ ನೋಡಪ್ಪ ಯಾರ ಅರ್ಜಿಗಳು ಬರ್ಲಿ ರೀ ಫಸ್ಟ್ ಅರ್ಜಿ ಬರಕ್ಕಿಂತ ಮುಂಚಿದ್ವಾಗೆ ನೀವೇನು ಯಾಕೆ ಬರೀ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ನನ್ನ ಹೇಳಕ್ಕೆ ಗೊಂದಲ ಆಗಿಲ್ಲ, ನೀವು ಸ್ವಲ್ಪ ಹೇಳ್ತೀನಿ ಕೇಳ, ನೀವು ಗೊಂದಲ ಮಾಡ್ಕೊತಾ ಇದ್ದೀರಿ. ನಾನು ಐ ಆಮ್ ವೆರಿ ಇವತ್ತು ಹೇಳ್ತಾ ಇದ್ದೀನಿ, ಹಿಂದೆನೂ ಹೇಳ್ತಾ ಇದ್ದೀನಿ, ಮುಂದೇನು ಹೇಳ್ತಾ ಇದ್ದೀನಿ, ಯಾ ದೇರ್ ಇಸ್ ನೋ ಕನ್ಫ್ಯೂಷನ್. ಹೂ ಆಲ್ ವಾಂಟ್ ಟು ಬಿ ಇನ್ ಕಾಂಗ್ರೆಸ್, ಬಿ ವರ್ಕ್ ವಿತ್ ಕಾಂಗ್ರೆಸ್, ಯು ಅಕ್ಸೆಪ್ಟೆಡ್ ದಿ ಲೀಡರ್ಶಿಪ್ ಆಫ್ ಕಾಂಗ್ರೆಸ್. ಯಾರಿಗೆ ನಮ್ಮ ಪಕ್ಷದಲ್ಲಿ ನಮ್ಮ ಸಿದ್ಧಾಂತ ನಾಯಕತ್ವ ಎಲ್ಲದ ಬಗ್ಗೆ ಕೂಡ ನಂಬಿಕೆ ಇದೆ ಅವರೆಲ್ಲ ಕೂಡ ನಮ್ಮ ಲೋಕಲ್ ಅವ್ರನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ. ಯಾರು ಬೇಕಾದ್ರೂ ಅರ್ಜಿ ಹಾಕಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.